ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರ ಟೆಕ್ಕಿನ್ ಸಜೆನ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಒಂದೇ ಸಾರಿ ಎರಡನೇ ಆ್ಯಪ್ನ ಯೂಸ್ ಮಾಡೋದಂತ ಈ ಥರ ಯೂಸ್ ಮಾಡೋದಂತೆ ಹೀಗೆ ತೋರಿಸ್ಕೊಡ್ತೇನೆ. ಸೊ ವೀಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ನೀವೇನಾದರೂ ನಮ್ಮ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವೀಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವೀಡಿಯೋವನ್ನು ಶುರು ಮಾಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ನೀವು ಯೂಟ್ಯೂಬನ್ನು ಆನ್ ಮಾಡಿಕೊಳ್ಳಿ. ನಂತರ ನೀವು ಈ ಥರ ಕಟ್ ಮಾಡಿಬಿಡಿ. ನಂತರ ನೀವು ರೀಸೆಂಟ್ಗೆ ಬಂದು ಈ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಕಾಣಿಸ್ತೀವಿ ನೋಡಿ, ಓಪನ್ ಇನ್ ಸ್ಪ್ಲಿಟ್ ಸ್ಕ್ರೀನ್ ವ್ಯೂ ಅಂತ ಇಲ್ಲಿ ಕ್ಲಿಕ್ ಮಾಡಿ. ನಂತರ ನೀವೊಂದು ಮತ್ತೊಂದು ಆ್ಯಪ್ಗೆ ಬಂದು ಈ ಥರ ಸೆಲೆಕ್ಟ್ ಮಾಡಿ, ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೋಡ್ತಿರ್ಬೋದು ನೀವು ನೋಡಿ, ಎರಡೆರಡು ಆ್ಯಪ್ಸ್ನ ಒಂದೇ ಸಲ ಯೂಸ್ ಮಾಡ್ತಿದ್ದೇನೆ. ಸೊ ಅದನ್ನು ಕ್ಲೋಸ್ ಮಾಡಬೇಕಂದ್ರೆ ಈ ಥರ ನೀವು ಎಕ್ಸಿಟ್ ಆಗಿಬಿಡಿ. ಸೊ ಫ್ರೆಂಡ್ಸ್, ನೋಟಿಫಿಕೇಶನ್ ಪ್ಯಾನಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪೋರ್ಟ್ರೇಟ್ ಮಾಡಿ ನೀವು ಈ ಥರ ಎರಡೆರಡು ಆ್ಯಪ್ನ ಯೂಸ್ ಮಾಡ್ಬೋದು ಒಂದೇ ಸಲ. ಸೊ ಫ್ರೆಂಡ್ಸ್, ಈ ಒಂದು ಟ್ರಿಕ್ಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್. Too many thoughts on my mind, I can't sleep at night, so I just keep writing. I don't need no help, I don't need opinions, so don't waste my time then. I just been living online, my city don't show me no love and that's fine.